ಸ್ಟೂಡೆಂಟ್ಸ್ ಇನ್ಕಮ್ ಫ್ರಮ್ ಸ್ಯಾಲರಿ ನಲ್ಲಿ ಓಕೆನಾ ಒಂದು 6 ಮಾರ್ಕ್ ಕ್ವೆಶ್ಚನ್ ನನಗೆ ಈ ಸರಿ ಎನ್ಕ್ಯಾಶ್ಮೆಂಟ್ ಆಫ್ ಅರ್ನ್ ಲೀವ್ ಸ್ಯಾಲರಿ ಹೆಂಗ್ ಮಾಡೋದು ಅಂತ ಹೇಳಿ ಸರ್ ಎನ್ಕ್ಯಾಶ್ಮೆಂಟ್ ಆಫ್ ಅರ್ನ್ ಲೀವ್ ಅಂದ್ರೆ ಏನು ಲೀವ್ ಅಂದ್ರೆ ಮೂರು ತರ ಲೀವ್ ಇದೆ ಒಂದು ಸಿಎಲ್ ಅಂತ ಹೇಳ್ತಾರೆ ಕ್ಯುಮುಲೇಟಿವ್ ಲೀವ್ ಅಂತ ಹೇಳ್ತೀವಿ ಕ್ಯುಮುಲೇಟಿವ್ ಲೀವ್ ಅಂದ್ರೆ ಎಂಪ್ಲಾಯಿಗೆ ಒಂದು ವರ್ಷಕ್ಕೆ 12 ಲೀವ್ ತಿಂಗಳಿಗೆ ಒಂದು ಲೀವ್ ತರ 12 ಲೀವ್ ಕೊಟ್ಟಿರ್ತಾರೆ ಓಕೆನಾ ಅವನು 12 ಲೀವ್ ಅಲ್ಲಿ ಒಂದು 10 ಲೀವ್ ಯೂಸ್ ಮಾಡ್ಕೊಂಡಿದ್ರೆ ಇನ್ನು 2 ಲೀವ್ ನ ನೆಕ್ಸ್ಟ್ ಇಯರ್ ಗಾದ್ರೂ ಟ್ರಾನ್ಸ್ಫರ್ ಮಾಡಬಹುದು ಕ್ಯಾನ್ಸಲ್ ಆದ್ರೂ ಆಗಬಹುದು ಎರಡನೇದು ಸಿಕ್ ಲೀವ್ ಹೌದಾ ಈ ಸಿಕ್ ಲೀವ್ ಅಂದ್ರೆ ಏನು ಒಂದೋ ಎರಡೋ ದಿನ ವರ್ಷಕ್ಕೆ ಹೌದಾ ಆರೋಗ್ಯ ಸರಿ ಇಲ್ಲದಂಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡ್ಬಿಟ್ಟು ಸರ್ ಯಾಕೋ ಬೇದಿ ಆಗ್ತಿದೆ ಸರ್ ಹೌದಾ ಇಲ್ಲ ಅಂದ್ರೆ ಹುಷಾರಿಲ್ಲ ಸರ್ ಅಂತ ಹೇಳಿ ಫೋನ್ ಹೇಳ್ತಾರೆ ಕರೆಕ್ಟಾ ಅಂತ ಸಿಕ್ ಲೀವ್ ನ ಒಂದ್ ಎರಡು ದಿನ ಕೊಟ್ಟಿರ್ತಾರೆ ಅದಕ್ಕೂ ಏನು ದುಡ್ಡು ಬರಲ್ಲ ನಿನ್ಗೇನು ರೋಗ ಬರಲಿಲ್ಲ 365 ದಿವಸನೂ ಹೋಗಿದ್ಯಾ ಆಫೀಸ್ಗೆ ಅಥವಾ ಎಲ್ಲಾ ದಿನಗಳು ಹೋಗಿದ್ಯಾ ಅಂತ ಹೇಳಿದ್ರೆ ಆ ಸಿಕ್ ಲೀವ್ಗೆ ಯಾವುದೇ ದುಡ್ಡು ಕೊಡೋದಿಲ್ಲ ಇನ್ನೊಂದಿದೆ ಆನ್ ಲೀವ್ ಅಂತ ಹೇಳ್ತೀವಿ ಪ್ರತಿಯೊಂದು ಕಂಪನಿ ಕೂಡ ಪ್ರತಿಯೊಂದು ಕಂಪನಿ ಕೂಡ ಅದು ಗವರ್ಮೆಂಟ್ ಎಂಪ್ಲಾಯಿ ಆಗಿರಲಿ ನಾನ್ ಗವರ್ಮೆಂಟ್ ಎಂಪ್ಲಾಯಿ ಆಗಿರಲಿ ಪ್ರತಿ ಎಂಪ್ಲಾಯಿಗೆ ಓಕೆನಾ ಆನ್ ಲೀವ್ ಅಂತ ಹೇಳಿ ಒಂದು 15 ದಿವಸನೋ ಒಂದ್ ತಿಂಗಳೋ ಒಂದೂವರೆ ತಿಂಗಳೋ ಎರಡು ತಿಂಗಳೋ ಲೀವ್ ಕೊಡ್ತಾರೆ ಒಂದ್ 15 ದಿನಾನೋ ಒಂದ್ ತಿಂಗಳೋ ಒಂದೂವರೆ ತಿಂಗಳೋ ಎರಡು ತಿಂಗಳೋ ಲೀವ್ ಕೊಡ್ತಾರೆ ಈ ಲೀವ್ ಅನ್ನ ಎಂಪ್ಲಾಯಿ ಏನಾದ್ರೂ ತಗೊಳ್ದ ಹಾಗೆ ಲೀವ್ ತಗೊಳ್ದ ಹಾಗೆ ಕೆಲಸ ಮಾಡಿದ್ರೆ ಕೆಲಸ ಮಾಡೋದಕ್ಕೆ ಸ್ಯಾಲರಿ ಬರುತ್ತೆ ಕರೆಕ್ಟಾ ಆದ್ರೆ ಲೀವ್ ತಗೊಂಡಿರ್ಲಿಲ್ಲ ಅಲ್ವಾ ಅದಕ್ಕೋಸ್ಕರ ಅವನಿಗೆ ಎಕ್ಸ್ಟ್ರಾ ಅಮೌಂಟ್ ಸ್ಯಾಲರಿ ಬರುತ್ತೆ ಆ ಎಕ್ಸ್ಟ್ರಾ ಅಮೌಂಟ್ ಆಫ್ ಸ್ಯಾಲರಿನ ನಾವು ಟ್ಯಾಕ್ಸ್ ಮಾಡ್ಬೇಕಾ ಬೇಡವಾ ಅಂತ ನೋಡ್ಬೇಕು ಈಗ ಒಂದು ಉದಾಹರಣೆ ಕೊಡ್ತೀನಿ ಸೇ ಪ್ರೀವಿಯಸ್ ಇಯರ್ 1819 ಅಲ್ಲಿ ಒಂದು ತಿಂಗಳು ಲೀವ್ ಇತ್ತು ಅಂತ ಅನ್ಕೋಣ ಇದು ನಮ್ ಪ್ರೀವಿಯಸ್ ಇಯರ್ ಇದು ಅಲ್ಲ ಹಿಂದಿನ ವರ್ಷದ್ದು ಕರೆಕ್ಟಾ ಅವನು ಲೀವ್ ತಗೊಂಡಿರ್ಲಿಲ್ಲ ಅದಕ್ಕೆ 1920 ನಲ್ಲಿ ಏನ್ ಮಾಡ್ದ ಅಂದ್ರೆ ಹಿಂದಿನ ವರ್ಷದ್ದು ಒಂದು ತಿಂಗಳದ್ದು ಸ್ಯಾಲರಿ ಲೀವ್ ತಗೊಂಡಿರ್ಲಿಲ್ಲ ಆ ದುಡ್ಡನ್ನ ಕೊಟ್ಬಿಡಿ ಸರ್ ಅಂತ ಹೇಳ್ದ ಕಂಪನಿಗೆ ಓಕೆನಾ ಕೊಟ್ಬಿಟ್ಟ ತಗೊಂಡ್ಬಿಟ್ಟ ಅಂತ ಇಟ್ಕೊಳ್ಳಿ ಅದನ್ನ ಫುಲ್ಲಿ ಟ್ಯಾಕ್ಸಬಲ್ ಮಾಡ್ತೀವಿ ಓಕೆನಾ ಏನ್ ಮಾಡ್ತೀವಿ ಫುಲ್ಲಿ ಟ್ಯಾಕ್ಸಬಲ್ ಹೋದ ವರ್ಷ ಲೀವ್ ತಗೊಂಡಿರ್ಲಿಲ್ಲ ಒಂದ್ ತಿಂಗಳ ಲೀವ್ ಅಮೌಂಟ್ ಈ ವರ್ಷ ತಗೊಂಡಿದ್ದೀವಿ ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಅದನ್ನು ಕೂಡ ಎನ್ಕ್ಯಾಶ್ಮೆಂಟ್ ಆಫ್ ಅರ್ನ್ ಲೀವ್ ಅಂತ ಹೇಳ್ತೀವಿ ಆದ್ರೆ ಅದನ್ನ ಎನ್ಕ್ಯಾಶ್ಮೆಂಟ್ ಆಫ್ ಅರ್ನ್ ಲೀವ್ ಡ್ಯೂರಿಂಗ್ ದ ಸರ್ವಿಸ್ ಅಂತ ಹೇಳ್ತೀನಿ ಸರ್ವಿಸ್ ಅಲ್ಲಿ ಇದ್ದಾಗಲೇ ನೀನ್ ದುಡ್ಡು ತಗೊಂಡ್ಬಿಟ್ಟಿದ್ಯ ಓಕೆನಾ ಎರಡನೇದಿದೆ ಏನಪ್ಪಾ ಅಂದ್ರೆ ಒಬ್ಬ ಎಂಪ್ಲಾಯಿ ಇದ್ದಾನೆ 35 ವರ್ಷ ಕೆಲಸ ಮಾಡಿದ್ದಾನೆ ಅಂತ ಅನ್ಕೋಣ ಎಷ್ಟು ವರ್ಷ 35 ವರ್ಷ ಅವ್ರ ಕಂಪನಿ ಒಂದು ವರ್ಷಕ್ಕೆ ಒಂದು ತಿಂಗಳು ಏನ್ ಕೊಟ್ಟಿದೆ ಇಎಲ್ ಕೊಟ್ಟಿದೆ ಅರ್ನ್ ಲೀವ್ ಕೊಟ್ಟಿದೆ ಅಂತ ಅನ್ಕೋಣ ಓಕೆನಾ ಅವನೇನ್ ಮಾಡ್ದ 35 ವರ್ಷಕ್ಕೆ ಒಂದು ವರ್ಷಕ್ಕೆ ಒಂದು ಲೀವ್ ತರ 35 ವರ್ಷಕ್ಕೆ ಎಷ್ಟು ಲೀವ್ ಬರುತ್ತಪ್ಪ 35 ತಿಂಗಳು ಲೀವ್ ಬರುತ್ತೆ ಕರೆಕ್ಟಾ ಈ 35 ತಿಂಗಳಲ್ಲಿ ಒಂದು 25 ತಿಂಗಳು ಯೂಸ್ ಮಾಡ್ಕೊಂಡ್ಬಿಟ್ಟ ಲೀವ್ ತಗೊಂಡಿದ್ದ ಅದನ್ನ ಅವೈಲ್ಡ್ ಲೀವ್ಸ್ ಅಂತ ಹೇಳ್ತೀವಿ ಯೂಸ್ಡ್ ಅಂತ ಹೇಳ್ತೀವಿ ಅಥವಾ ಅವೈಲ್ಡ್ ಅಂತ ಹೇಳ್ತೀವಿ ಇನ್ನು ಎಷ್ಟು ತಿಂಗಳು ಲೀವ್ ಯೂಸ್ ಮಾಡ್ಕೊಂಡಿಲ್ಲ 10 ತಿಂಗಳು ಲೀವ್ ಯೂಸ್ ಮಾಡ್ಕೊಂಡಿಲ್ಲ ಓಕೆನಾ ಇವನೇನ್ ಮಾಡ್ದ ಸರ್ ನನಗೆ ಈಗ ಬೇಡ ದುಡ್ಡು ಈ 10 ತಿಂಗಳದ ದುಡ್ಡು ಸರ್ವಿಸ್ ಅಲ್ಲಿ ಇದ್ದಾಗ ಬೇಡ ನಾನು ರಿಟೈರ್ಮೆಂಟ್ ಆಗ್ತೀನಲ್ವಾ ಏನೋ ರಿಟೈರ್ಮೆಂಟ್ ಆಗೋ ದಿನ ನನಗೆ ಎಷ್ಟು ತಿಂಗಳದ್ದು ಲೀವ್ ತಗೊಂಡಿರ್ಲಿಲ್ಲ ಅಲ್ವಾ ಅಷ್ಟು ದುಡ್ಡನ್ನ ಆ ಟೈಮ್ ಅಲ್ಲಿ ಕೊಡಿ ಸರ್ ಲಂಬ್ ಸಮ್ಮಾಗಿ ಏನಾದ್ರೂ ಯೂಸ್ ಆಗುತ್ತೆ ಅಂತ ಹೇಳ್ತಾರೆ ಅರ್ಥ ಆಯ್ತಾ ಸೊ ಹಾಗಾದ್ರೆ ಅರ್ನ್ ಲೀವ್ ಅಮೌಂಟ್ ಏನಾದ್ರೂ ರಿಟೈರ್ಮೆಂಟ್ ಟೈಮ್ ನಲ್ಲಿ ಏನಾದ್ರೂ ತಗೊಳ್ತಾ ಇದ್ರೆ ಓಕೆನಾ ರಿಟೈರ್ಮೆಂಟ್ ಟೈಮ್ ನಲ್ಲಿ ತಗೊಳ್ತಾ ಇದ್ರೆ ಯಾವ ರೀತಿ ಟ್ಯಾಕ್ಸ್ ಟ್ರೀಟ್ಮೆಂಟ್ ನ ಕೊಡ್ತೀವಿ ಅಂತ ನಾವು ಕಲಿಬೇಕು ಇಲ್ಲಿ ಅರ್ನ್ ಲೀವ್ ಸ್ಯಾಲರಿ ನಲ್ಲಿ ಏನಿದು ಅರ್ನ್ ಲೀವ್ ಸ್ಯಾಲರಿ ನಲ್ಲಿ ನಮ್ಗೆ ಎರಡು ತರ ಬರ್ತಾರೆ ಎಂಪ್ಲಾಯೀಸ್ ಒಂದು ಗವರ್ನಮೆಂಟ್ ಎಂಪ್ಲಾಯಿ ಇನ್ನೊಬ್ರು ನಾನ್ ಗವರ್ನಮೆಂಟ್ ಎಂಪ್ಲಾಯಿ ಅಂತ ಗವರ್ನಮೆಂಟ್ ಎಂಪ್ಲಾಯಿ ಆದ್ರೆ ಅವನು ರಿಟೈರ್ಮೆಂಟ್ ಟೈಮ್ ನಲ್ಲಿ ಎಷ್ಟೇ ಅಮೌಂಟ್ ಅರ್ನ್ ಲೀವ್ ಸ್ಯಾಲರಿ ತಗೊಂಡ್ರು ಕೂಡ ಫುಲ್ಲಿ ಎಕ್ಸೆಂಪ್ಟೆಡ್ ಯಾಕೆ ಅಂತ ಕೇಳಬೇಡಿ ಯಾಕೆ ಯಾಕೆ ಅಂದ್ರೆ ಅವ್ನು ಗವರ್ನಮೆಂಟ್ ಎಂಪ್ಲಾಯಿ ಪಬ್ಲಿಕ್ ಸರ್ವೆಂಟ್ ಆಗಿರೋದ್ರಿಂದ ಎಕ್ಸೆಂಪ್ಷನ್ ಕೊಡ್ತೀವಿ ಅರ್ಥ ಆಗ್ತಿದ್ಯಾ ಅದೇ ನಾನ್ ಗವರ್ನಮೆಂಟ್ ಎಂಪ್ಲಾಯಿ ಆದ್ರೆ ರಿಟೈರ್ಮೆಂಟ್ ಟೈಮ್ ನಲ್ಲಿ ಅರ್ನ್ ಲೀವ್ ಅಮೌಂಟ್ ಏನಾದ್ರೂ ತಗೊಳ್ತಾ ಇದ್ರೆ ಅದನ್ನ ಪಾರ್ಟ್ಲಿ ಟ್ಯಾಕ್ಸಬಲ್ ಅಂಡ್ ಪಾರ್ಟ್ಲಿ ಎಕ್ಸೆಂಪ್ಟೆಡ್ ಆಗುತ್ತೆ ಏನದು ಪಾರ್ಟ್ಲಿ ಟ್ಯಾಕ್ಸಬಲ್ ಪಾರ್ಟ್ಲಿ ಎಕ್ಸೆಂಪ್ಟೆಡ್ ಆಗುತ್ತೆ
ಸರ್ ಎಷ್ಟು ಎಕ್ಸೆಂಪ್ಷನ್ ಆಗುತ್ತೆ ಎಷ್ಟು ಟ್ಯಾಕ್ಸಬಲ್ ಆಗುತ್ತೆ ಅಂತ ಹೇಳಿದ್ರೆ ಈಗ ನಾನು ರೂಲ್ಸ್ ಬರೀತೀನಿ ಬರಿಲ್ಲ ಓಕೆ ಈಗ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಅರ್ನ್ ಲೀವ್ ಇಎಲ್ ಅಂತ ಬರೀತೀನಿ ಓಕೆನಾ ಇದು ರೂಲ್ಸ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂಡ್ ಅಮೌಂಟ್ ಓಕೆನಾ ಫಸ್ಟ್ ರೂಲ್ ಏನಪ್ಪ ಅಂದ್ರೆ ಆಕ್ಚುಯಲ್ ಇಎಲ್ ರಿಸೀವ್ ಎಷ್ಟು ಅಮೌಂಟ್ ರಿಸೀವ್ ಮಾಡಿದಾನೆ ಇಲ್ಲಿ ಹಾಕೊಳ್ತೀವಿ ಇದರಲ್ಲಿ ಲೆಸ್ ಲೀಸ್ಟ್ ಈಸ್ ಎಕ್ಸೆಂಪ್ಟೆಡ್ ಏನಿದು ಲೀಸ್ಟ್ ಈಸ್ ಎಕ್ಸೆಂಪ್ಟೆಡ್ ಯಾವ ಸೆಕ್ಷನ್ ಅಲ್ಲಿ ಅಂದ್ರೆ ಅಂಡರ್ ಸೆಕ್ಷನ್ ಟೆನ್ ಸಬ್ ಸೆಕ್ಷನ್ ಟೆನ್ ಎ ಅಂತ ಹೇಳ್ತೀನಿ ಅರ್ಥ ಆಯ್ತಾ ಅಂಡರ್ ಸೆಕ್ಷನ್ ಟೆನ್ ಸಬ್ ಸೆಕ್ಷನ್ ಟೆನ್ ಎ ಇದು ಬರೆಯ ಅವಶ್ಯಕತೆ ಏನು ಇಲ್ಲ ನಾಪಕ ಇದ್ರೆ ಬರೀರಿ ಇಲ್ಲ ಅಂದ್ರೆ ಬರೆಯಕ್ ಹೋಗ್ಬೇಕು ಓಕೆನಾ ಮೊದಲನೇ ಪಾಯಿಂಟ್ ಏನಪ್ಪ ಅಂದ್ರೆ ಆಕ್ಚುಯಲ್ ಇ ಎಲ್ ಎಷ್ಟು ಬಂದಿದೆ ಇದೆಲ್ಲಿರುತ್ತೆ ಈ ಅಮೌಂಟ್ ನೆ ಒಂದೊಂದ್ ಸಾರಿ ಬರೀರಿ ಓಕೆನಾ ಎರಡನೇ ಪಾಯಿಂಟ್ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು 3 ಲಕ್ಷ ರೂಪಾಯಿ ಎಷ್ಟು ಮ್ಯಾಕ್ಸಿಮಮ್ ಲಿಮಿಟ್ ಎಕ್ಸೆಂಪ್ಷನ್ ಸಿಗುತ್ತೆ ಅದು ರೂಲ್ ಅಲ್ಲಿ ಇರೋದು ನಾನು ಹೇಳ್ತಾ ಇಲ್ಲ ಐಟಿ ರೂಲ್ಸ್ ಅಲ್ಲಿ ಇರೋದು ಮೂರನೇ ಪಾಯಿಂಟ್ 10 ಮಂತ್ಸ್ ಸ್ಯಾಲರಿ ಏನಂತ ಹೇಳ್ತೀವಿ ಇದನ್ನ ಅಂದ್ರೆ ಸಪೋಸ್ ಅವನು 31st December 2019 ಅಲ್ಲಿ ರಿಟೈರ್ಡ್ ಆಗ್ತಾ ಇದ್ದಾನೆ ಅಂತ ಅನ್ಕೋಣ 31st December 2019 ಅಲ್ಲಿ ರಿಟೈರ್ಡ್ ಆಗ್ತಾ ಇದ್ರೆ ಡಿಸೆಂಬರ್ ಬಿಟ್ಟು ಇದರ ಹಿಂದಿನ 10 ತಿಂಗಳು ಸಂಬಳ ಓಕೆನಾ ಇದರ ಹಿಂದಿನ 10 ತಿಂಗಳು ಸಂಬಳ ಎಷ್ಟು ಬರುತ್ತೆ ಅಷ್ಟನ್ನ ನಾವು ಇಲ್ಲಿ ಹಾಕೊತೀವಿ 10 ಮಂತ್ಸ್ ಸ್ಯಾಲರಿ ಆಗುತ್ತೆ ಕ್ಲಿಯರಾ ನಾಲ್ಕನೇ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಏನದು ಅಂದ್ರೆ ಆವರೇಜ್ ಸ್ಯಾಲರಿ ಆಫ್ 10 ಮಂತ್ಸ್ ಇಂಟು ನಂಬರ್ ಆಫ್ ಲೀವ್ಸ್ ಅನ್ಅವೈಲ್ಡ್ ಆಸ್ ಪರ್ ಐಟಿ ರೂಲ್ಸ್ ಐಟಿ ರೂಲ್ಸ್ ಪ್ರಕಾರ ಓಕೆನಾ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಒಂದು ವರ್ಷಕ್ಕೆ 1 ತಿಂಗಳು ರಜೆ ಇರುತ್ತೆ ಈ ಎಲ್ ಅಮೌಂಟ್ ಈ ಎಲ್ ಕೊಡ್ತಾರೆ ಓಕೆನಾ ಆ ಪ್ರಕಾರ ಓಕೆನಾ ಎಷ್ಟು ಲೀವ್ ಅನ್ನ ಇನ್ನು ತಗೊಂಡಿರ್ಲಿಲ್ಲ ಅನ್ಯೂಸ್ಡ್ ಮಾಡಿದ್ದ ಅನ್ಅವೈಲ್ಡ್ ಮಾಡಿದ್ದ ಅದು ಇಂಟು ಆವರೇಜ್ ಸ್ಯಾಲರಿ ಇಲ್ಲಿ 10 ಮಂತ್ ಸ್ಯಾಲರಿ ಇದೆ ಅಲ್ವಾ ಈ 10 ಮಂತ್ ಸ್ಯಾಲರಿ ಇದು ಆವರೇಜ್ ಹೆಂಗ್ ತಗೊಳ್ತೀವಿ ಈ ಅಮೌಂಟ್ ಡಿವೈಡೆಡ್ ಬೈ 10 ಮಾಡಿದ್ರೆ ಆವರೇಜ್ ಸ್ಯಾಲರಿ ಬರುತ್ತೆ ಆ ಆವರೇಜ್ ಸ್ಯಾಲರಿ ಇಂಟು ಎಷ್ಟು ತಿಂಗಳು ಲೀವ್ ತಗೊಂಡಿಲ್ಲ ಎಕ್ಸಾಂಪಲ್ ಅಲ್ಲಿ 10 ತಿಂಗಳು ತಗೊಂಡಿಲ್ಲ ಇಂಟು 10 ಮಾಡಿ ಅಮೌಂಟ್ ಹಾಕ್ತೀವಿ ಅರ್ಥ ಆಯ್ತು ಎಲ್ಲರಿಗೂ ಅರ್ಥ ಆಯ್ತು ಈ 4 ಅಮೌಂಟ್ ಅಲ್ಲಿ 1, 2, 3, 4 ಈ 4 ಅಮೌಂಟ್ ಅಲ್ಲಿ ಯಾವ್ದು ಲೀಸ್ಟ್ ಇದೆ ಕಡಿಮೆ ಇದೆ ಅದನ್ನ ಈ ಆಕ್ಚುಯಲ್ ಇಎಲ್ ಅಮೌಂಟ್ ಅಲ್ಲಿ ಎಕ್ಸೆಂಪ್ಷನ್ ಕೊಟ್ಟು ಉಳಿದಿರೋದನ್ನ ಏನ್ ಮಾಡ್ತೀವಿ ಟ್ಯಾಕ್ಸಬಲ್ ಇಎಲ್ ಅಂತ ಹೇಳ್ತೀವಿ ಇಷ್ಟು ಜ್ಞಾಪಕ ಇಟ್ಕೊಂಡ್ರೆ ಸರ್ಸ್ ಯು ವಿಲ್ ಗೆಟ್ 6 ಮಾರ್ಕ್ಸ್ ಓಕೆ ಲೆಟ್ಸ್ ಸೀ ಒನ್ ಪ್ರಾಬ್ಲಮ್ ಓಕೆನಾ ಅಳಿಸ್ಬಿಡ್ಲಾ ಇದನ್ನ ಓಕೆ ಫೈನ್ ಸ್ಟೂಡೆಂಟ್ಸ್ ಇನ್ಕಮ್ ಫ್ರಮ್ ಸ್ಯಾಲರಿ ನಲ್ಲಿ ಓಕೆನಾ ಒಂದು 6 ಮಾರ್ಕ್ ಕ್ವಶನ್ ನನಗೆ ಈ ಸಾರಿ ಎನ್ಕ್ಯಾಶ್ಮೆಂಟ್ ಆಫ್ ಅರ್ನ್ ಲೀವ್ ಸ್ಯಾಲರಿ ಹೆಂಗ್ ಮಾಡೋದು ಅಂತ ಹೇಳಿ ಸರ್ ಎನ್ಕ್ಯಾಶ್ಮೆಂಟ್ ಆಫ್ ಅರ್ನ್ ಲೀವ್ ಅಂದ್ರೆ ಏನು ಲೀವ್ ಅಂದ್ರೆ 3 ತರ ಲೀವ್ ಇದೆ ಒಂದು ಸಿಎಲ್ ಅಂತ ಹೇಳ್ತಾರೆ ಕ್ಯುಮುಲೇಟಿವ್ ಲೀವ್ ಅಂತ ಹೇಳ್ತೀವಿ ಕ್ಯುಮುಲೇಟಿವ್ ಲೀವ್ ಅಂದ್ರೆ ಎಂಪ್ಲಾಯಿಗೆ ಒಂದು ವರ್ಷಕ್ಕೆ 12 ಲೀವ್ ತಿಂಗಳಿಗೆ 1 ಲೀವ್ ತರ 12 ಲೀವ್ ಕೊಟ್ಟಿರ್ತಾರೆ ಓಕೆನಾ ಅವನು 12 ಲೀವ್ ಅಲ್ಲಿ ಒಂದು 10 ಲೀವ್ ಯೂಸ್ ಮಾಡ್ಕೊಂಡಿದ್ರೆ ಇನ್ 2 ಲೀವ್ ನೆಕ್ಸ್ಟ್ ಇಯರ್ಗಾದ್ರೂ ಟ್ರಾನ್ಸ್ಫರ್ ಮಾಡಬಹುದು ಕ್ಯಾನ್ಸಲ್ ಆದ್ರೂ ಆಗ್ಬಹುದು ಎರಡನೇದು ಸಿಕ್ ಲೀವ್ ಹೌದಾ ಈ ಸಿಕ್ ಲೀವ್ ಅಂದ್ರೆ ಏನು 1-2 ದಿನ ವರ್ಷಕ್ಕೆ ಹೌದಾ ಆರೋಗ್ಯ ಸರಿ ಇಲ್ದಂಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡ್ಬಿಟ್ಟು ಸರ್ ಯಾಕೋ ಬೇದಿ ಆಗ್ತಾ ಇದೆ ಸರ್ ಹೌದಾ ಇಲ್ಲ ಅಂದ್ರೆ ಹುಷಾರಿಲ್ಲ ಸರ್ ಅಂತ ಹೇಳಿ ಫೋನ್ ಹೇಳ್ತಾರೆ ಕರೆಕ್ಟಾ ಅಂತ ಸಿಕ್ ಲೀವ್ ನ 1-2 ದಿನ ಕೊಟ್ಟಿರ್ತಾರೆ ಅದಕ್ಕೂ ಏನು ದುಡ್ಡು ಬರಲ್ಲ ನಿನ್ಗೇನು ರೋಗ ಬರಲಿಲ್ಲ 365 ದಿವಸನು ಹೋಗಿದ್ಯಾ ಆಫೀಸ್ಗೆ ಅಥವಾ ಎಲ್ಲಾ ದಿನಗಳು ಹೋಗಿದ್ಯಾ ಅಂತ ಹೇಳಿದ್ರೆ ಆ ಸಿಕ್ ಲೀವ್ಗೆ ಯಾವ್ದೇ ದುಡ್ಡು ಕೊಡೋದಿಲ್ಲ ಇನ್ನೊಂದಿದೆ ಅರ್ನ್ ಲೀವ್ ಅಂತ ಹೇಳ್ತೀವಿ ಪ್ರತಿಯೊಂದು ಕಂಪನಿ ಕೂಡ ಅದು ಗವರ್ನಮೆಂಟ್ ಎಂಪ್ಲಾಯಿ ಆಗಿರ್ಲಿ
ನಾನ್ ಗವರ್ಮೆಂಟ್ ಎಂಪ್ಲಾಯಿ ಆಗಲಿ ಪ್ರತಿ ಎಂಪ್ಲಾಯಿಗೆ ಓಕೆನಾ ಅರ್ನ್ ಲೀವ್ ಅಂತ ಹೇಳಿ ಒಂದು 15 ದಿವಸನೋ ಒಂದ್ ತಿಂಗಳೋ ಒಂದೂವರೆ ತಿಂಗಳೋ ಎರಡು ತಿಂಗಳೋ ಲೀವ್ ಕೊಡ್ತಾರೆ ಹದಿನೈದು ದಿನನೋ ಒಂದ್ ತಿಂಗಳೋ ಒಂದೂವರೆ ತಿಂಗಳೋ ಎರಡು ತಿಂಗಳೋ ಲೀವ್ ಕೊಡ್ತಾರೆ ಈ ಲೀವ್ ಅನ್ನ ಎಂಪ್ಲಾಯಿ ಏನಾದರೂ ತಗೊಳ್ಳದ ಹಾಗೆ ಲೀವ್ ತಗೊಳ್ಳದ ಹಾಗೆ ಕೆಲಸ ಮಾಡಿದ್ರೆ ಕೆಲಸ ಮಾಡೋದಕ್ಕೆ ಸ್ಯಾಲರಿ ಬರುತ್ತೆ ಕರೆಕ್ಟಾ ಆದ್ರೆ ಲೀವ್ ತಗೊಂಡಿರಲಿಲ್ಲ ಅಲ್ವಾ ಅದಕ್ಕೋಸ್ಕರ ಅವನಿಗೆ ಎಕ್ಸ್ಟ್ರಾ ಅಮೌಂಟ್ ಸ್ಯಾಲರಿ ಬರುತ್ತೆ ಆ ಎಕ್ಸ್ಟ್ರಾ ಅಮೌಂಟ್ ಆಫ್ ಸ್ಯಾಲರಿ ನಾವು ಟ್ಯಾಕ್ಸ್ ಮಾಡಬೇಕಾ ಬೇಡವಾ ಅಂತ ನೋಡಬೇಕು ಈಗ ಒಂದು ಉದಾಹರಣೆ ಕೊಡ್ತೀನಿ ಸೇ ಪ್ರೀವಿಯಸ್ ಇಯರ್ 1819 ಅಲ್ಲಿ ಒಂದು ತಿಂಗಳು ಲೀವ್ ಇತ್ತು ಅಂತ ಅನ್ಕೋಣ ಇದು ನಮ್ಮ ಪ್ರೀವಿಯಸ್ ಇಯರ್ ಇದು ಅಲ್ಲ ಹಿಂದಿನ ವರ್ಷದ್ದು ಕರೆಕ್ಟಾ ಅವನು ಲೀವ್ ತಗೊಂಡಿರಲಿಲ್ಲ ಅದಕ್ಕೆ 1920 ನಲ್ಲಿ ಏನ್ ಮಾಡ್ದ ಅಂದ್ರೆ ಹಿಂದಿನ ವರ್ಷದ್ದು ಒಂದು ತಿಂಗಳದ್ದು ಸ್ಯಾಲರಿ ಲೀವ್ ತಗೊಂಡಿರ್ಲಿಲ್ಲವಾ ಆ ದುಡ್ಡನ್ನ ಕೊಟ್ಬಿಡಿ ಸರ್ ಅಂತ ಹೇಳ್ದ ಕಂಪನಿಗೆ ಓಕೆನಾ ಕೊಟ್ಬಿಟ್ಟ ತಗೊಂಬಿಟ್ಟ ಅಂತ ಇಟ್ಕೊಳ್ಳಿ ಅದನ್ನ ಫುಲ್ಲಿ ಟ್ಯಾಕ್ಸಬಲ್ ಮಾಡ್ತೀವಿ ಓಕೆನಾ ಏನ್ ಮಾಡ್ತೀವಿ ಫುಲ್ಲಿ ಟ್ಯಾಕ್ಸಬಲ್ ಹೋದ ವರ್ಷ ಲೀವ್ ತಗೊಂಡಿರ್ಲಿಲ್ಲ ಒಂದ್ ತಿಂಗಳ ಲೀವ್ ಅಮೌಂಟ್ ಈ ವರ್ಷ ತಗೊಂಡಿದ್ವಿ ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಅದನ್ನು ಕೂಡ ಎನ್ಕ್ಯಾಶ್ಮೆಂಟ್ ಆಫ್ ಅರ್ನ್ ಲೀವ್ ಅಂತ ಹೇಳ್ತೀವಿ ಆದ್ರೆ ಅದನ್ನ ಎನ್ಕ್ಯಾಶ್ಮೆಂಟ್ ಆಫ್ ಅರ್ನ್ ಲೀವ್ ಡ್ಯೂರಿಂಗ್ ದ ಸರ್ವಿಸ್ ಅಂತ ಹೇಳ್ತೀನಿ ಸರ್ವಿಸ್ ಅಲ್ಲಿ ಇದ್ದಾಗಲೇ ನೀನ್ ದುಡ್ಡು ತಗೊಂಡ್ಬಿಟ್ಟಿದ್ಯಾ ಓಕೆನಾ ಎರಡನೇದಿದೆ ಏನಪ್ಪಾ ಅಂದ್ರೆ ಒಬ್ಬ ಎಂಪ್ಲಾಯಿ ಇದ್ದಾನೆ 35 ವರ್ಷ ಕೆಲಸ ಮಾಡಿದ್ದಾನೆ ಅಂತ ಅನ್ಕೋಣ ಎಷ್ಟು ವರ್ಷ 35 ವರ್ಷ ಅವ್ರ ಕಂಪನಿ ಒಂದು ವರ್ಷಕ್ಕೆ ಒಂದು ತಿಂಗಳು ಏನ್ ಕೊಟ್ಟಿದೆ ಇಎಲ್ ಕೊಟ್ಟಿದೆ ಅರ್ನ್ ಲೀವ್ ಕೊಟ್ಟಿದೆ ಅಂತ ಅನ್ಕೋಣ ಓಕೆನಾ ಅವನೇನ್ ಮಾಡ್ದ 35 ವರ್ಷಕ್ಕೆ ಒಂದು ವರ್ಷಕ್ಕೆ ಒಂದು ಲೀವ್ ತರ 35 ವರ್ಷಕ್ಕೆ ಎಷ್ಟು ಲೀವ್ ಬರುತ್ತಪ್ಪ 35 ತಿಂಗಳು ಲೀವ್ ಬರುತ್ತೆ ಕರೆಕ್ಟಾ ಈ 35 ತಿಂಗಳಲ್ಲಿ ಒಂದು 25 ತಿಂಗಳು ಯೂಸ್ ಮಾಡ್ಕೊಂಡ್ಬಿಟ್ಟ ಲೀವ್ ತಗೊಂಡಿದ್ದ ಅದನ್ನ ಅವೈಲ್ಡ್ ಲೀವ್ಸ್ ಅಂತ ಹೇಳ್ತೀವಿ ಯೂಸ್ಡ್ ಅಂತ ಹೇಳ್ತೀವಿ ಅಥವಾ ಅವೈಲ್ಡ್ ಅಂತ ಹೇಳ್ತೀವಿ ಇನ್ನು ಎಷ್ಟು ತಿಂಗಳು ಲೀವ್ ಯೂಸ್ ಮಾಡ್ಕೊಂಡಿಲ್ಲ 10 ತಿಂಗಳು ಲೀವ್ ಯೂಸ್ ಮಾಡ್ಕೊಂಡಿಲ್ಲ ಓಕೆನಾ ಇವನೇನ್ ಮಾಡ್ದ ಸರ್ ನನಗೆ ಈಗ ಬೇಡ ದುಡ್ಡು ಈ 10 ತಿಂಗಳದ ದುಡ್ಡು ಸರ್ವಿಸ್ ಅಲ್ಲಿ ಇದ್ದಾಗ ಬೇಡ ನಾನು ರಿಟೈರ್ಮೆಂಟ್ ಆಗ್ತೀನಲ್ವಾ ಏನೋ ರಿಟೈರ್ಮೆಂಟ್ ಆಗೋ ದಿನ ನನಗೆ ಎಷ್ಟು ತಿಂಗಳದ ಲೀವ್ ತಗೊಂಡಿರ್ಲಿಲ್ಲ ಅಲ್ವಾ ಅಷ್ಟು ದುಡ್ಡನ್ನ ಆ ಟೈಮಲ್ಲಿ ಕೊಡಿ ಸರ್ ಲಂಪ್ಸಮ್ ಆಗಿ ಏನಾದ್ರೂ ಯೂಸ್ ಆಗುತ್ತೆ ಅಂತ ಹೇಳ್ತಾರೆ ಅರ್ಥ ಆಯ್ತಾ ಸೊ ಹಾಗಾದ್ರೆ ಅರ್ನ್ ಲೀವ್ ಅಮೌಂಟ್ ಏನಾದ್ರೂ ರಿಟೈರ್ಮೆಂಟ್ ಟೈಮ್ ನಲ್ಲಿ ಏನಾದ್ರೂ ತಗೊಳ್ತಾ ಇದ್ರೆ ಓಕೆನಾ ರಿಟೈರ್ಮೆಂಟ್ ಟೈಮ್ ನಲ್ಲಿ ತಗೊಳ್ತಾ ಇದ್ರೆ ಯಾವ ರೀತಿ ಟ್ಯಾಕ್ಸ್ ಟ್ರೀಟ್ಮೆಂಟ್ ನ ಕೊಡ್ತೀವಿ ಅಂತ ನಾವು ಕಲಿಬೇಕು ಇಲ್ಲಿ ಅರ್ನ್ ಲೀವ್ ಸ್ಯಾಲರಿ ನಲ್ಲಿ ಏನಿದು ಅರ್ನ್ ಲೀವ್ ಸ್ಯಾಲರಿ ನಲ್ಲಿ ನಮ್ಗೆ ಎರಡು ತರ ಬರ್ತಾರೆ ಎಂಪ್ಲಾಯೀಸ್ ಒಂದು ಗವರ್ನಮೆಂಟ್ ಎಂಪ್ಲಾಯಿ ಇನ್ನೊಬ್ರು ನಾನ್ ಗವರ್ನಮೆಂಟ್ ಎಂಪ್ಲಾಯಿ ಅಂತ ಗವರ್ನಮೆಂಟ್ ಎಂಪ್ಲಾಯಿ ಆದ್ರೆ ಅವನು ರಿಟೈರ್ಮೆಂಟ್ ಟೈಮ್ ನಲ್ಲಿ ಎಷ್ಟೇ ಅಮೌಂಟ್ ಅರ್ನ್ ಲೀವ್ ಸ್ಯಾಲರಿ ತಗೊಂಡ್ರು ಕೂಡ ಫುಲ್ಲಿ ಎಕ್ಸೆಂಪ್ಟೆಡ್ ಯಾಕೆ ಅಂತ ಕೇಳಬೇಡಿ ಯಾಕೆ ಯಾಕೆ ಅಂದ್ರೆ ಅವ್ನು ಗವರ್ನಮೆಂಟ್ ಎಂಪ್ಲಾಯಿ ಪಬ್ಲಿಕ್ ಸರ್ವೆಂಟ್ ಆಗಿರೋದ್ರಿಂದ ಎಕ್ಸೆಂಪ್ಷನ್ ಕೊಡ್ತೀವಿ ಅರ್ಥ ಆಗ್ತಿದ್ಯಾ ಅದೇ ನಾನ್ ಗವರ್ನಮೆಂಟ್ ಎಂಪ್ಲಾಯಿ ಅಂದ್ರೆ ರಿಟೈರ್ಮೆಂಟ್ ಟೈಮ್ ನಲ್ಲಿ ಅರ್ನ್ ಲೀವ್ ಅಮೌಂಟ್ ಏನಾದ್ರೂ ತಗೊಳ್ತಾ ಇದ್ರೆ ಅದನ್ನ ಪಾರ್ಟ್ಲಿ ಟ್ಯಾಕ್ಸಬಲ್ ಅಂಡ್ ಪಾರ್ಟ್ಲಿ ಎಕ್ಸೆಂಪ್ಟೆಡ್ ಆಗುತ್ತೆ ಏನದು ಪಾರ್ಟ್ಲಿ ಟ್ಯಾಕ್ಸಬಲ್ ಪಾರ್ಟ್ಲಿ ಎಕ್ಸೆಂಪ್ಟೆಡ್ ಆಗುತ್ತೆ ಸರ್ ಎಷ್ಟು ಎಕ್ಸೆಂಪ್ಷನ್ ಆಗುತ್ತೆ ಎಷ್ಟು ಟ್ಯಾಕ್ಸಬಲ್ ಆಗುತ್ತೆ ಅಂತ ಹೇಳಿದ್ರೆ ಈಗ ನಾನು ರೂಲ್ಸ್ ಬರೀತೀನಿ ಬರೀಲ ಓಕೆ ಈಗ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಅರ್ನ್ ಲೀವ್ ಇಎಲ್ ಅಂತ ಬರೀತೀನಿ ಓಕೆನಾ ಇದು ರೂಲ್ಸ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂಡ್ ಅಮೌಂಟ್ ಓಕೆನಾ ಫಸ್ಟ್ ರೂಲ್ ಏನಪ್ಪಾ ಅಂದ್ರೆ ಆಕ್ಚುಯಲ್ ಇಎಲ್ ರಿಸೀವ್ ಎಷ್ಟು ಅಮೌಂಟ್ ರಿಸೀವ್ ಮಾಡಿದಾನೆ ಇಲ್ಲಿ ಹಾಕೊಳ್ತೀನಿ ಇದರಲ್ಲಿ ಲೆಸ್ ಲೀಸ್ಟ್ ಈಸ್ ಎಕ್ಸೆಂಪ್ಟೆಡ್ ಏನಿದು ಲೀಸ್ಟ್ ಈಸ್ ಎಕ್ಸೆಂಪ್ಟೆಡ್ ಯಾವ ಸೆಕ್ಷನ್ ಅಲ್ಲಿ ಅಂದ್ರೆ ಅಂಡರ್ ಸೆಕ್ಷನ್ 10 ಸಬ್ ಸೆಕ್ಷನ್ 10 ಎ ಅಂತ ಹೇಳ್ತೀನಿ ಅರ್ಥ ಆಯ್ತಾ ಅಂಡರ್ ಸೆಕ್ಷನ್ 10 ಸಬ್ ಸೆಕ್ಷನ್ 10 ಎ ಇದು ಬರೆಯ ಅವಶ್ಯಕತೆ ಏನು ಇಲ್ಲ ಜ್ಞಾಪಕ ಇದ್ರೆ ಬರೀರಿ ಇಲ್ಲ ಅಂದ್ರೆ ಬರೆಯಕ್ಕೆ ಹೋಗ್ಬೇಕು ಓಕೆನಾ ಮೊದಲನೇ ಪಾಯಿಂಟ್ ಏನಪ್ಪಾ ಅಂದ್ರೆ
ಆಕ್ಚುವಲ್ ಇ ಎಲ್ ಎಷ್ಟು ಬಂದಿದೆ ಇದೆಲ್ಲಿರುತ್ತೆ ಈ ಅಮೌಂಟ್ ನ ಒಂದೊಂದು ಸಾರಿ ಬರೀ ಓಕೆನಾ ಎರಡನೇ ಪಾಯಿಂಟ್ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು 3 ಲಕ್ಷ ರೂಪಾಯಿ ಎಷ್ಟು ಮ್ಯಾಕ್ಸಿಮಮ್ ಲಿಮಿಟ್ ಎಕ್ಸೆಂಪ್ಷನ್ ಸಿಗುತ್ತೆ ಅದು ರೂಲ್ ಅಲ್ಲಿ ಇರೋದು ನಾನು ಹೇಳ್ತಾ ಇಲ್ಲ ಐಟಿ ರೂಲ್ಸ್ ಅಲ್ಲಿ ಇರೋದು ಮೂರನೇ ಪಾಯಿಂಟ್ 10 ಮಂತ್ಸ್ ಸ್ಯಾಲರಿ ಏನಂತ ಹೇಳ್ತೀವಿ ಇದನ್ನ ಅಂದ್ರೆ ಸಪೋಸ್ ಅವನು 31st ಡಿಸೆಂಬರ್ 2019 ಅಲ್ಲಿ ರಿಟೈರ್ಡ್ ಆಗ್ತಾ ಇದ್ದಾನೆ ಅಂತ ಅನ್ಕೋಣ 31st ಡಿಸೆಂಬರ್ 19 ಅಲ್ಲಿ ರಿಟೈರ್ಡ್ ಆಗ್ತಾ ಇದ್ರೆ ಡಿಸೆಂಬರ್ ಬಿಟ್ಟು ಇದರ ಹಿಂದಿನ 10 ತಿಂಗಳು ಸಂಬಳ ಓಕೆನಾ ಇದರ ಹಿಂದಿನ 10 ತಿಂಗಳು ಸಂಬಳ ಎಷ್ಟು ಬರುತ್ತೆ ಅಷ್ಟನ್ನ ನಾವು ಇಲ್ಲಿ ಹಾಕೋತೀವಿ 10 ಮಂತ್ಸ್ ಸ್ಯಾಲರಿ ಆಗುತ್ತೆ ಕ್ಲಿಯರ್ ಆ ನಾಲ್ಕನೇ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಏನದು ಅಂದ್ರೆ ಆವರೇಜ್ ಸ್ಯಾಲರಿ ಆಫ್ 10 ಮಂತ್ಸ್ ಇಂಟು ನಂಬರ್ ಆಫ್ ಲೀವ್ಸ್ ಅನ್ಅವೈಲ್ಡ್ ಆಸ್ ಪರ್ ಐಟಿ ರೂಲ್ಸ್ ಐಟಿ ರೂಲ್ಸ್ ಪ್ರಕಾರ ಓಕೆನಾ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಒಂದು ವರ್ಷಕ್ಕೆ ಒಂದು ತಿಂಗಳು ರಜೆ ಇರುತ್ತೆ ಈ ಎಲ್ ಅಮೌಂಟ್ ಈ ಎಲ್ ಕೊಡ್ತಾರೆ ಓಕೆನಾ ಆ ಪ್ರಕಾರ ಓಕೆನಾ ಎಷ್ಟು ಲೀವ್ ಅನ್ನ ಇನ್ನೂ ತಗೊಂಡಿರ್ಲಿಲ್ಲ ಅನ್ಯೂಸ್ಡ್ ಮಾಡಿದ್ದ ಅನ್ಅವೈಲ್ಡ್ ಮಾಡಿದ್ದ ಅದು ಇಂಟು ಆವರೇಜ್ ಸ್ಯಾಲರಿ ಇಲ್ಲಿ 10 ಮಂತ್ ಸ್ಯಾಲರಿ ಇದೆ ಅಲ್ವಾ ಈ 10 ಮಂತ್ ಸ್ಯಾಲರಿ ಇದು ಆವರೇಜ್ ಹೆಂಗ್ ತಗೊಳ್ತೀವಿ ಈ ಅಮೌಂಟ್ ಡಿವೈಡೆಡ್ ಬೈ 10 ಮಾಡಿದ್ರೆ ಆವರೇಜ್ ಸ್ಯಾಲರಿ ಬರುತ್ತೆ ಆ ಆವರೇಜ್ ಸ್ಯಾಲರಿ ಇಂಟು ಎಷ್ಟು ತಿಂಗಳು ಲೀವ್ ತಗೊಂಡಿಲ್ಲ ಎಕ್ಸಾಂಪಲ್ ಅಲ್ಲಿ 10 ತಿಂಗಳು ತಗೊಂಡಿಲ್ಲ ಇಂಟು 10 ಮಾಡಿ ಅಮೌಂಟ್ ಹಾಕಿ ಅರ್ಥ ಆಯ್ತು ಎಲ್ಲರಿಗೂ ಅರ್ಥ ಆಯ್ತು ಈ ನಾಲ್ಕು ಅಮೌಂಟ್ ಅಲ್ಲಿ 1, 2, 3, 4 ಈ ನಾಲ್ಕು ಅಮೌಂಟ್ ಅಲ್ಲಿ ಯಾವ್ದು ಲೀಸ್ಟ್ ಇದೆ ಕಡಿಮೆ ಇದೆ ಅದನ್ನ ಈ ಆಕ್ಚುವಲ್ ಇಎಲ್ ಅಮೌಂಟ್ ಅಲ್ಲಿ ಎಕ್ಸೆಂಪ್ಷನ್ ಕೊಟ್ಟು ಉಳಿದಿರೋದನ್ನ ಏನ್ ಮಾಡ್ತೀವಿ ಟ್ಯಾಕ್ಸಬಲ್ ಇಎಲ್ ಅಂತ ಹೇಳ್ತೀವಿ ಇಷ್ಟು ಜ್ಞಾಪಕ ಇಟ್ಕೊಂಡ್ರೆ ಸರ್ಸ್ ಯು ವಿಲ್ ಗೆಟ್ 6 ಮಾರ್ಕ್ಸ್ ಓಕೆ ಲೆಟ್ಸ್ ಸಿ ಒನ್ ಪ್ರಾಬ್ಲಮ್ ಓಕೆನಾ ಅಳಿಸ್ಬಿಡ್ಲಾ ಇದನ್ನ ಓಕೆ ಫೈನ್